अग्नि अवतार इवन अग्नि अग्नि सुड़ता इलाद नोड़ीरा अग्नि अवतार आदि अग्नि रूपन अग्नि अभिमानी अस्त्र अग्नि अभिमानी अस्त्र अग्नि सुड़द हे सुडल अंत हेतर अब वाल्मीकि रामायण विचार विचित्र उंटू अदर अभिप्राय आचार तसदायत शरई आदीपया मास नीलम हरिचमो पतिम अंतु वाल्मीकि रामायण शरदे आदीपया मास अंत विचित्र प्रयोग इत आदीपया मास अंदर ऐनर्थ आगते प्रकाशया मास अंत अर्थ आगत एलू शरद प्रकाशया मास सामान्य अदे अर्थ आदीपया मास शरय ऐन अंतु ददा अंतबू आगे विचित्र प्रयोग आदीपया मास अंतर अदर अर्थ ऐन शर अरे अदे बाण अरे आग्नेस्त्र अभिमंत्रित बणद प्रयोग सुडल अब अग्नि अवतारन सुडल मतु नील प्रकाश फस्ट क्लास आगे दीप हच्चा प्रकाश पड़े वह आग्नेस्त्रेन प्रकाश बंत आ प्रकाशन दीप्तन अस्टे वह सुडली इलास प्रयोग आदीपया मास अरे प्रकाशया मास अंत अर्थ आगते प्रकाश पड़े सुड़ल सुडली अस्टे आग्नेस्त्र प्रयोग वाले अपन मेले प्रकाश फोकस बिटाइटे सुडली अंत एला कड़ी आचार्य इष्टु विवेक निर्णय इष्टे शास्त्रवानिट्दारे और प्रयत्न के ना नूरने वंदंशादरू कूड़ा प्रामाणिकवा आचार खंड अस्टिटा नमगंत अल खंडित देवतेकर ततोयो राघवमेव रावणो निवारयामास तमाशु लक्ष्मण ततक्षतस्तौ अधिको धनुर्भृता शरै शरीरावरणाव वरणावधारणैहि निवारितस्तेन स रावणो वृषं वृषान्वितो बाणममोघमुग्रं स्वयंभु दत्तं प्रविकश्य चाशु ललाट मध्ये प्रमोच तस्य वृषातस्तेन ममोह लक्ष्मणो रतादवप्लुत्य दशाननोऽपि क्षणाद बुद्धृत्य बलात् प्रकृष्य स्वभावभिर्नेतु इदं समैच्छत् अदनंतर ऐनायितु अंद्रे कोनेगे रावण आवनल्लि केळगिद्द ऐनु सुडलिल्ल कोनेगे ऐनु रामनन्ने कुरितु युद्ध माडबेकंतु रावण होरट रामने व्रत युद्ध के होदाग रावण आग यारु एदुरिसिदरु अंद्रे बिट्रे लक्ष्मणने अवनन्न आ रावणनन्न एदुरिस्ता इद्दाने ಲಕ್ಷ್ಮಣನಿಗೂ ರಾವಣನಿಗೂ ಸಿಕ್ಕಾಪಟೆ ಬಾಣಪ್ರಯೋಗ ಆಗಿದೆ ಪುಂಖಾನುಪುಂಖವಾಗಿ ಬಾಣಪ್ರಯೋಗದಿಂದ ತತಕ್ಷತುಹು ತತಕ್ಷತುಹು ಅಂತ ಅಂದರೆ ತಕ್ಷ ತತಕ್ಷ ಅಂದರೆ ತಾಡನ ಪರಸ್ಪರವಾಗಿ ಬಾಣಪ್ರಯೋಗ ಮಾಡಿಕೊಂಡಿದ್ದಾರೆ ಅದು ಎಂತ ಬಾಣಗಳಂದರೆ ಶರೀರ ಆವರಣ ಅವಧಾರಣೈ ಶರೀರದಲ್ಲಿ ತೊಟ್ಟಿರ್ತಕ್ಕಂಥ आवरण अरे कवच अदारण अदने से अर्थ शत्रु तक कवचवू सीतक अस्ु निशितवद बण परस्पर विनिमय निवारितस्तेन सरावणो वृषम निवारितस्तेन अर्जुन अल इो आयव रावण बाण पुंकानपन निषेधमता कड़ीता आग सिखापटे या जोर बाण प्रयोग जोर प्रतिरोधिसिद्दाने आवाग सिखापटे कोप बंतु रावणन वृषं वृषान्वित वृषं निवारित रावण जोर बाण प्रयोग जोर प्रतिरोध माता अदक्के सिखापटे सिट्टु बंतु सिट्टु बंदु अमोघ उग्रं भयंकरवाद ಯಮದಂಡದಂತೆ ಇರತಕ್ಕಂತಹ ಭಯಂಕರವಾದ ಒಂದು ಬಾಣವನ್ನು ಅದು ಚತುರ್ಮುಖ ಬ್ರಹ್ಮದೇವರು ಕೊಟ್ಟಿರತಕ್ಕಂತಹ ಬಾಣ ರೀ ಸಾಮಾನ್ಯ ಅಲ್ಲ ಅದು ಎಂದೂ ವ್ಯರ್ಥವಾಗಲ್ಲ ಆ ಬಾಣಕ್ಕೆ ಬಲಿಯಾಗಬೇಕು ಶತ್ರು ಅಂತ ಬಾಣವನ್ನು ಪ್ರವಿಕರ್ಷ ವಿಶೇಷವಾಗಿ ಕಿವಿ ತನಕ ಆ ಹಗ್ಗವನ್ನು ಎಳೆದು ಬಾಣದ ಹಗ್ಗವನ್ನು ಎಳೆದು ಬಿಟ್ಟುಬಿಟ್ಟಿದ್ದಾನೆ ಶತ್ರು ಹೇಗೆ ಸಾಯಬೇಕು ಖಚಿತವಾಗಿ ಸಾಯಲೇಬೇಕು ಆ ಬಾಣ ಪ್ರಯೋಗ ಮಾಡಿದರೆ ಆ ರೀತಿಯಾಗಿ ಜೋರಾಗಿ ಆ ಬಿಲ್ಲನ ಹಗ್ಗವನ್ನು ಎಳೆದು ಜೋರಾಗಿ ತಾಕಬೇಕು ಅಂತ
ಪ್ರಯೋಗ ಮಾಡಿದ್ದಾನೆ. ಎಲ್ಲಿಗೆ ಪ್ರಯೋಗ ಮಾಡಿದರೆ ಲಲಾಟ ಮಧ್ಯೆ, ಈ ಹಣೆಯ ಮಧ್ಯಕ್ಕೆ ಪ್ರಯೋಗ ಮಾಡಿದನು. ಹಣದ ಮಧ್ಯ, ಹಣೆಯ ಮಧ್ಯಕ್ಕೆ ಪ್ರಯೋಗ ಮಾಡಿದಾಗ ಅದು ಬ್ರಹ್ಮದೇವರು ರೀ ಬಣ. ಶೇಷದೇವರಿಗಿಂತ ಬ್ರಹ್ಮದೇವರು ಶ್ರೇಷ್ಠ. ಆದ್ದರಿಂದಾಗಿ ಅವರ ಬಾಣ ಇವನ ಮೇಲೆ ಎಫೆಕ್ಟ್ ಮಾಡೇ ಮಾಡಿತು. ಶೇಷನ ಅವತಾರಭೂತನಾದ ಲಕ್ಷ್ಮಣನ ಮೇಲೆ ಸರಿಯಾಗಿ ಹೊಡೆತದಿಂದಾಗಿ ಮೂರ್ಛಿತನಾಗಿ ಕೆಳಗೆ ಬಿದ್ದೇ ಬಿಟ್ಟ. ಆಗ ರಥದಿಂದ ಬಗಬಗಬೇಗಿನ ಕೆಳಗಿಳಿದು ಏನು ಮಾಡಿದಂದ್ರೆ ಕ್ಷಣದ ಬಿದ್ರುತ್ಯ, ಒಂದು ಕ್ಷಣ ಮಾತ್ರ ಕೆತ್ತಂದ್ರೆ ಕೆಳಗಿಳಿದು ಏನು ಮಾಡಿದೆ ಅಂದರೆ ಬಿಟ್ಟರೆ ಬಲಾತ್ ಪ್ರಗೃಹ್ಯ, ತನ್ನ ಸಂಪೂರ್ಣ ಬಲ ಹಾಕಿ ತನ್ನ ಬಾಹುವಿನಿಂದ ಅವನು ಕರ್ಕೊಂಡು ಹೋಗಿ ಎತ್ಕೊಂಡು ಹೋಗಬೇಕು ಅಂತ ಇಚ್ಛೆಪಟ್ಟ. ಆದರೆ ಅದು ಅವನಿಂದ ಆಗಿಲ್ಲ. ಇಲ್ಲಿ ಒಂದು ವಿಚಾರ ಇದೆ, ಅದನ್ನೇ ಲಕ್ಷ್ಮಣಂ ಆಜಗಾನ ಶರೇಣ ಕಾಲಾಗ್ನಿ ಸಮಪ್ರಭೇಣ ಸ್ವಯಂಭುದತ್ತೇನ ಲಲಾಟ ದೇಶೇ. ಲಕ್ಷ್ಮಣ ಮೇಲೆ, ಅವನ ಹೆಣೆಯ ಮೇಲೆ ಬ್ರಹ್ಮದೇವರು ಕೊಟ್ಟಿರ್ತಕ್ಕಂತಹ ಅಗ್ನಿ ಎಂತೆ ಸದೃಶವಾದ ತೇಜಸ್ಸುಳ್ಳಂತಹ ಬಾಣವನ್ನು ಎಸೆದ. ಅದನ್ನು ಇಟ್ಕೊಂಡ್ಬಿಟ್ಟೆ ಆಚಾರ್ಯರು ಆ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬಾಣ. ಆದರೆ ತಲೆ ಮೇಲೆ ಹಣೆಯ ಮೇಲೆ ಪ್ರಯೋಗ ಮಾಡಿದ ಅಂತ. ಆದರೆ ರಾಮಾಯಣದ ಸ್ವಲ್ಪ ಒಂಚೂರು ವ್ಯತ್ಯಾಸ ಇದೆ ಅಂತ. ಏನಾಯಿತು ಅಂದರೆ ಮೊದಲು ರಾಮಾಯಣದಲ್ಲಿ ಅವನ ಹತ್ರ ಬಿಲ್ಲಿತ್ತು ರಾವಣ ಹತ್ರ. ಆ ಬಿಲ್ಲನ್ನು ಏನು ಮಾಡಿದಂದ್ರೆ ಲಕ್ಷ್ಮಣ ಕತ್ತರಿಸಿ ಹಾಕಿದ. ಬಿಲ್ಲು ಕತ್ತರಿಸಿ ಹಾಕಿದಂದ್ರೆ ಬಾಣ ಏನಾಗಬೇಕ್ರಿ? ಹೀಗೆ ಇಟ್ಕೊಂಡ್ಬಿಟ್ಟು ಬಾಣ ಪ್ರಯೋಗ ಮಾಡಿದಾಗ ಬಿಲ್ಲು ಕತ್ತರಿಸಿದ್ರೇನಾಗುತ್ತೆ? ಈಗ ಬಾಣ ಏನಾಯ್ತು? ಅವಾಗ ಏನಾಯ್ತು ರೀ? ಏನಾಯ್ತು? ಮೋಗ ಆಯ್ತಾ ಅಮೋಘ ಆಯ್ತಾ? ವ್ಯರ್ಥ ಆಯ್ತಲ್ವ? ವ್ಯರ್ಥ ಆಗತ್ತೆ. ಯಾಕಂದರೆ ಬಿಲ್ಲಿನ ಸಹಾಯದಿಂದಲೇ ಬಾಣವನ್ನು ಬಿಡಬೇಕು. ನೀವು ಬಿಲ್ಲಿಗೆ ಬಾಣ ಸಂಯೋಜನೆ ಮಾಡಿ ಹೊಡಿಬೇಕಂತಿದ್ದಾಗ ಬಾಣ ಕತ್ತರಿಸಿ ಹಾಕಿದರೆ, ಅಲ್ಲ ಬಿಲ್ಲು ಕತ್ತರಿಸಿ ಹಾಕಿದರೆ ಬಾಣ ಬಿಡ್ಲಿಕ್ಕಾಗತ್ತಾ? ಬಾಣ ಏನಾಯ್ತು ಅವಾಗ? ಬ್ರಹ್ಮದೇವರು ಕೊಟ್ಟ ಬಾಣವು ಕೂಡ ವ್ಯರ್ಥವಾಯ್ತಲ್ಲ. ತಸ್ಮಿನ್ನಪಿ ಚಾಪೆ ಚಿನ್ನಪ್ಪನ ಸ್ವಂ. ಮತ್ತೆ ಆಗ ಮತ್ತೆ ಬಿಲ್ಲು ಈ ರೀತಿಯಾಗಿ ಕತ್ತರಿಸಿದಾಗ ಮತ್ತೆ ಬ್ರಹ್ಮದೇವರು ಕೊಟ್ಟಿರ್ತಕ್ಕಂತಹ ಶಕ್ತಿಯನ್ನು ಪ್ರಯೋಗ ಮಾಡಿದಂತೆ. ಆಗ ಲಕ್ಷ್ಮಣ ಮೂರ್ಛಿತನಾಗಿ ಕೆಳಗೆ ಬಿದ್ದ ಅಂತ. ಮಧ್ವಾಚಾರ್ಯನ ಹೇಳ್ತಾರೆ, ರಾಯರೇ ಬಾಣ ಪ್ರಯೋಗ ಮಾಡಿದಾಗ ಮೂರ್ಛಿತನಾಗಿ ಬಿದ್ದ ಅಂತ. ಆದರೆ ರಾಮಾಯಣ ಹೇಳ್ತಾ ಇದೆ ಬಾಣ ಪ್ರಯೋಗ ಮಾಡಿದಾಗ ಮೂರ್ಛಿತನಾಗಿ ಬಿದ್ದ ಅಂತ. ಇಲ್ಲಿ ಹೇಳಿದರೆ ಆಚಾರ್ಯರು ಅಲ್ಲಿ ಶಕ್ತಿಯಾಯುಧ ಪ್ರಯೋಗ ಮಾಡಿ, ಯಾಕೆಂದರೆ ಬಾಣ ಪ್ರಯೋಗ ಮಾಡಲಿಕ್ಕೆ ಹೋದರೆ ಬಿಲ್ಲು ಕತ್ತರಿಸಿ ಹಾಕಿದ, ಮತ್ತೆ ಶಕ್ತಿಯಾಯುಧ ಪ್ರಯೋಗ ಮಾಡಿದಾಗ ಮೂರ್ಛಿತನಾಗಿ ಬಿದ್ದ ರಾವಣ. ಹಾಗಾದರೆ ಬಾಣ ಪ್ರಯೋಗ ಮಾಡಿದಾಗ ಮೂರ್ಛಿತನಾಗಿ ಬಿದ್ದದ್ದು, ಶಕ್ತಿಯಾಯುಧ ಪ್ರಯೋಗ ಮಾಡಿದಾಗ ಮೂರ್ಛಿತನಾಗಿ ಬಿದ್ದದ್ದು. ಇನ್ನೊಂದು ಸಂಶಯ ಬರುತ್ತೆ, ಬ್ರಹ್ಮದೇವರು ಕೊಟ್ಟಿರ್ತಕ್ಕಂಥ ಬಾಣ ಅದು ವ್ಯರ್ಥ ಆಯ್ತಲ್ಲ, ಅವಾಗ ಬಿಲ್ಲು ಕತ್ತರಿಸಿದ್ರೆ ವ್ಯರ್ಥ ಆಯಿತು, ಬ್ರಹ್ಮದೇವರು ಕೊಟ್ಟಿದ್ದ ಬಾಣ ವ್ಯರ್ಥ ಆಯ್ತಾ? ಅದಕ್ಕೋಸ್ಕರ ಮತ್ತೆ ಶಕ್ತಿ ಆಯುಧ ಪ್ರಯೋಗ ಮಾಡಬೇಕಾಯ್ತಾ ಅಂತ ಒಂದು ಅದು ಸರಿಯಾ ಎಂಬ ಜಿಜ್ಞಾಸೆ ನಮಗೆ ಬರ್ತದೆ. ಅದಕ್ಕೆ ಸ್ವಲ್ಪ ಹೀಗೆ ಉತ್ತರ ಮಾಡಬೇಕು. ಆಚಾರ್ಯರು ಬಾಣದಿಂದ ಮೂರ್ಛಿತನಾದ ಲಲಾಟ ಪ್ರದೇಶಕ್ಕೆ ನಿಂತ, ಬಾಣ ಪ್ರಯೋಗ ಮಾಡಲಿಕ್ಕೆ ಹೋಗಿ ಬಾಣದ ಹೊಡೆದದ್ದೌದು, ಬಾಣದ ಹೊಡೆದದ್ದೋದಾಗಿ ಆದರೂ ಕೂಡ ಅದು ಉಪಯೋಗ ಆಗಿಲ್ಲ, ಕೊನೆಗೆ ಶಕ್ತಿ ಆಯುಧ ಪ್ರಯೋಗ ಮಾಡಿದಾಗ ಮೂರ್ಛಿತನಾಗಿ ಬಿದ್ದ. ಹಾಗೆ ಬ್ರಹ್ಮದೇವರ ಬಾಣ ವ್ಯರ್ಥ ಅಂತ ಆಯ್ತಲ್ವ? ಬ್ರಹ್ಮದೇವರ ಬಾಣ ಏನಂತ ಅರ್ಥ ಆಯಿತು? ವ್ಯರ್ಥ ಅಂತ ಆಯಿತು. ಅವನು ಶಕ್ತಿ ಆಯಿತದಂದರೆ ಮೂರ್ಛಿತನಾದದ್ದು ಅಂತ ಅರ್ಥ ಆಗಿತ್ತು. ಅದಕ್ಕೆ ಅಭಿಪ್ರಾಯ ಹೀಗೆ, ವಸ್ತುತಸ್ತು ಶಕ್ತಿಕ್ಷೇಪ ಮಂತ್ರಂ ಶರಂ ಸ್ವಯಂಭೂ ರಮಣ. ಅಂದರೆ ಬಾಣ ಕೊಡುವಾಗಲೇ ಬ್ರಹ್ಮದೇವರು ಶಕ್ತಿ ಪ್ರಕ್ಷೇಪ ಮಂತ್ರಸಹಿತವಾದಂಥ ಬಾಣ ಕೊಟ್ಟಿದ್ದಾರೆ. ಶಕ್ತಿ ಕ್ಷೇಪ ಮಾಡತಕ್ಕಂತಹ ಮಂತ್ರ, ಶಕ್ತಿ ಮಂತ್ರ ಸಹಿತವಾದಂತಹ ಶರ ಬಾಣವನ್ನು ಕೊಟ್ಟಿದ್ದಾರೆ. ಆದರೆ ರಾವಣ ಮೊದಲು ಬಿಡುವಾಗ
ಆ ಶಕ್ತಿಯನ್ನು ಆಧಾರ ಮಾಡಿಲ್ಲ. ಶಕ್ತಿ ಆಧಾರ ಮಾಡದೇನೆ ಕೇವಲ ಬಾಣವನ್ನು ಪ್ರಯೋಗ ಮಾಡಿದ. ಅರ್ಥ ಆಯ್ತಾ? ಆವಾಗ ಏನಾಯಿತು ಅಂದರೆ ಲಕ್ಷ್ಮಣನ ಸೀಳಿ ಸ ಲಕ್ಷ್ಮಣ ಆಗ ಅದರಿಂದಾಗಿ ಏನಾಯಿತು? ಸಪೂರ್ವ ವಿನಾಶಕ್ತಿ ಆದ ಕೇವಲ ಶರಂ ಚಕ್ಷೇಪ ಸ ಲಕ್ಷ್ಮಣಂ ವಿಧ್ವ ರಾವಣನ ಸಂಖ್ಯೆ ಪುನರಾಗತ್ಯ ಸ್ಥಿತ. ಆಗ ಅದೇನಾಯಿತು ಅಂದರೆ ಲಕ್ಷ್ಮಣನಿಗೇನೋ ತಾಕ್ತು, ಕೊನೆಗೆ ರಾಮದೇವರ ಬತ್ತಳಿಕೆ ರಾವಣನ ಬತ್ತಳಿಕೆ ವಾಪಸ್ ಬಂತು. ಆಗ ಏನು ಮಾಡಿದ ಮತ್ತೆ ರಾಮ? ಆ ಶಕ್ತಿ ಆಧಾನ ಮಾಡಿ, ಶಕ್ತಿಯನ್ನು ಆ ಬಾಣದಲ್ಲಿ ಆಧಾನ ಮಾಡಿ ಎರಡನೇ ಸರ್ತಿ ಪ್ರಯೋಗ ಮಾಡಿದ. ಆಗ ಏನಾಯಿತು? ಒಂದು ಸಶಕ್ತಿ ಶಕ್ತಿ ಸಹಿತವಾದಂಥ ಬಾಣವನ್ನು ಪ್ರಯೋಗ ಮಾಡಿದಾಗ ಲಲಾಟ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿಬಿಟ್ರೆ ಆವಾಗ ಲಕ್ಷ್ಮಣ ಕೆಳಗೆ ಬಿದ್ದ ಅಂತ ಹೀಗೆ ಅರ್ಥವನ್ನು ಮಾಡಬೇಕು. ಅದು ಈ ಬ್ರಹ್ಮಾಸ್ತ್ರದ ಪ್ರಶ್ನೆ ಬರಲ್ಲ. ಬ್ರಹ್ಮದೇವರು ಕೊಟ್ಟಿರ್ತಕ್ಕ ಬ್ರಹ್ಮಾಸ್ತ್ರ ಅಲ್ರೇ ಶಕ್ತಿ, ಬ್ರಹ್ಮದೇವರು ಕೊಟ್ಟಂಥ ಶಕ್ತಿ ಸಹಿತವಾದ ಶರ. ಶಕ್ತಿಯನ್ನು ಆಧಾರ ಮಾಡಿಲ್ಲ ಮೊದಲು, ಕೇವಲ ಬಾಣ ಕೊಟ್ಟಂತ ಮಾಡಿದ, ಅದಾಗಿಲ್ಲ. ಸಶಕ್ತಿಕವಾದಂತಹ ಬಾಣವನ್ನು ನಂತರ ಪ್ರಯೋಗ ಮಾಡಿತ್ತು. ಆ ಪ್ರಯೋಗ ಮಾಡಿದಾಗ ಲಲಾಟಕ್ಕೆ ಪ್ರಯೋಗ ಮಾಡಿದಾಗ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಹಾಗಾಗಿ ಈಗ ಏನಾಯಿತು? ಕೊಡುವಾಗಲೇನೆ ಅವರು ಕೊಡುವಾಗಲೇ ಹೀಗೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಸಫಲವಾಗತ್ತೆ ಅಂದರೆ ಶಕ್ತಿ ಸಹಿ ಆಧಾನ ಶಕ್ತಿ ಸಶಹಿತವಾದಂತಹ ಬಾಣವನ್ನು ಪ್ರಯೋಗ ಮಾಡಿದರೆ ಸಾರ್ಥಕ ಅಂತ ಕೊಟ್ಟಿದ್ದಾರೆ. ಅವನು ಆ ಶಕ್ತಿಯನ್ನು ಆಧಾನ ಮಾಡದೇನೆ ಬಾಣ ಪ್ರಯೋಗ ಮಾಡಿದರೆ ಅದು ವ್ಯರ್ಥ, ಸಹಜವಾಯಿತು. ತಾಕ್ತು ವಾಪಸ್ ಬಂತು, ಮತ್ತು ಪುನಃ ಶಕ್ತಿ ಆಧಾರ ಮಾಡಿ ಬಾಣ ಪ್ರಯೋಗ ಮಾಡಿದ್ದಾನೆ. ಆಗ ಮೂರ್ಛಿತನಾಗಿ ಬಿದ್ದ. ಹಾಗಾಗಿ ಸರಿ ಹೋಯಿತು ಆಚಾರ್ಯ. ಹಾಗಾದರೆ ಬಾಣದಿಂದ ಮೂರ್ಛಿತನಾದ್ನೋ ಅಥವಾ ಶಕ್ತಿಯಿಂದ ಮೂರ್ಛಿತನಾದ್ನೋ ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ತು. ಶಕ್ತಿ ಸಹಿತವಾದ ಬಾಣದಿಂದ ಮೂರ್ಛಿತನಾದಿದ್ದಾನೆ. ಅದಕ್ಕೆ ರಾಮಾಯಣಕ್ಕೂ ಅದೇ ಅಭಿಪ್ರೇತ. ಶಕ್ತಿಯಿಂದ ಅಂದರೆ ಶಕ್ತಿ ಸಹಿತವಾದಂಥ ಬಾಣ ಅಂತ ಅರ್ಥ ಮಾಡಬೇಕು. ಅದೆಲ್ಲ ಸರಿ, ತಲೆಗೆ ಬಿಟ್ಟ ಅಂತುಂಟು. ಹಣೆಯ ಮಧ್ಯಕ್ಕೆ ಶಕ್ತಿ ಸಹಿತವಾದಂತಹ ಬಾಣವನ್ನು ಬಿಟ್ಟಿದ್ದಾನೆ ಆಚಾರ್ಯ ಹೇಳಿದ ರೀತಿಯಲ್ಲಿ. ಆದರೆ ಆ ಶಕ್ತಿಯನ್ನು ಬಿಟ್ಟದೆಲ್ಲಿ ಅಂದರೆ ವಿವೇಶ ಶಕ್ತಿಯರ ಬಾಹ್ವಾಂತರಂ ಅಂತುಂಟು. ಅವನು ವಕ್ಷಸ್ಥಳಕ್ಕೆ ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದೆ ಶಕ್ತಿಯನ್ನು. ಆಚಾರ್ಯ ಏನು ಹೇಳ್ತಾರೆ? ಹಣೆಗೆ ಬಿಟ್ಟಿದ್ದಾರೆ ಅಂತ. ಮತ್ತಲ್ಲಿ ವ್ಯತ್ಯಾಸ ಬಂತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೀಗೆ ಅರ್ಥ ಮಾಡಬೇಕು. ಸ್ಥಾನ ವ್ಯತ್ಯಾಸ, ಸ್ಥಾನ ವ್ಯತ್ಯಾಸ ಇದು. ಸ್ಥಾನ ವ್ಯತ್ಯಾಸ ಮಾಡಿ ಹೇಳುವುದು ಒಂದು ಶೈಲಿ. ಆದ್ದರಿಂದ ಕೇವಲ ಬಾಣವನ್ನು ವಕ್ಷಸ್ಥಳಕ್ಕೆ ಬಿಟ್ಟಿದ್ದಾರೆ. ಶಕ್ತಿ ಸಹಿತವಾಗಿರತಕ್ಕಂತಹದ್ದನ್ನು ಏನು ಮಾಡಿದ್ದಾನೆ? ಲಲಾಟ ಮಧ್ಯದಲ್ಲೇ ಬಿಟ್ಟಿದ್ದು. ಹಾಗಾಗಿ ವಾಲ್ಮೀಕಿ ಮಾತ್ರ ಅದನ್ನು ವಕ್ಷಸ್ಥಳಕ್ಕೆ ಬಿಟ್ಟಂಥ ಸ್ಥಾನ ಹೇಳಿದರು. ಕೇವಲ ಶರವನ್ನು ಲಲಾಟಕ್ಕೆ ಬಿಟ್ಟ, ವಸ್ತ್ರಸ್ಥಳಕ್ಕೆ ಏನು ಮಾಡಿದೆ? ಕೇವಲಂ ಶರಂ ವಕ್ಷಸಿ ಚಿಚೇಪ. ಸಶಕ್ತಿಕೂ ಆಗಿರ್ತಕ್ಕಂತಹದ್ದನ್ನು ಕೇವಲ ಶರವನ್ನು ಲಲಾಟ ಮಧ್ಯೆ ಚಿಚೆ ಸಶಕ್ತಿ ವಕ್ಷಸಿ ಇತಿ. ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾಳೆ. ಕೇವಲ ಶರವನ್ನು ಲಲಾಟಕ್ಕೆ ಬಿಟ್ಟ ಅಂದರೆ ಹಣ ಮೇಲೆ ಬಿಟ್ಟ, ಶಕ್ತಿ ಸಹಿತವಾದಂತಹ ಬಾಣವನ್ನು ವಕ್ಷಸ್ಥಳಕ್ಕೆ ಬಿಟ್ಟ ಅಂತ ಸ್ವಲ್ಪ ಸ್ಥಾನ ವ್ಯತ್ಯಾಸ ಮಾಡಿ ಹೇಳಿದ್ದು. ಆದರೆ ವಸ್ತುತಸ್ತು ಹೀಗೆ ಅಂತ ಇಟ್ಕೊಳ್ಬೇಕು. ಕೇವಲ ಬಾಣವನ್ನು ವಕ್ಷಸ್ಥಳಕ್ಕೆ ಬಿಟ್ಟದ್ದು, ಶಕ್ತಿ ಸಹಿತವಾದ ಬಾಣವನ್ನು ಹಣೆ ಮೇಲೆ ಬಿಟ್ಟದ್ದು ಅಂತ ಇಟ್ಕೊಳ್ಬೇಕು. ಯಾಕೆ ಸ್ಥಾನ ವ್ಯತ್ಯಾಸ ಮಾಡಿ ವ್ಯಕ್ತಿ ವ್ಯತ್ಯಾಸ ಮಾಡೋದಲ್ಲ ಶೈಲಿ ಅದು. ಭೃಷಾಹತಸ್ತೇನ ಮಮೋಹ ಲಕ್ಷ್ಮಣ ಆಯ್ತಾ? ಈ ರೀತಿಯಾಗಿ ಶಕ್ತಿ ಆಧಾನ ಸಹಿತವಾದಂತಹ ಬಾಣವನ್ನು ಲಲಾಟಕ್ಕೆ ಹಣೆಯ ಮೇಲೆ ಬಿಟ್ಟಾಗ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಅವನನ್ನು ಎಳ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ, ಎತ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಬಿಟ್ಟ. ಸಮಯಿಚ್ಛತಂತುಂಟು. ಉನ್ನಮಯ್ಯ ಗ್ರಹಣಂ ಪ್ರಗ್ರಹ, ಎತ್ಕೊಂಡು ಕರ್ಕೊಂಡು ಹೋಗೋದುಂಟಲ್ವಾ, ಅದು ಯತ್ಕರಣೇನ ಸ್ವಸ್ಯ ಸಮಸ್ಯ ಅನಿವೃತ್ತಿ ತದಿಚ್ಛಾ ಸಮಿಚ್ಛಾ. ಆದರೆ ಏನಾಯಿತು ಅಂದರೆ ಸಂಗ್ರಹ ರಾಮಾಯಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಸಂಪ್ರಾಪ್ಯ ಸಂಜ್ಞಾಂ ಸಸುಫಲೋಪಿ ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣ ಶೇಷಂ ಹರೇರಂಶಯುತಂ ನಚಾಸ್ಯ
ಸಚಾಲನ ಯಾಪಿ ಶಶಾಕ ರಾವಣ. ಆಗ ಹನುಮಂತ ರಾಮದೇವಿ ಲಕ್ಷ್ಮಣ ಏನು ಮಾಡಿದ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ದೇವತೆಗಳಿಗೆ ಅವತಾರದಲ್ಲಿ ಅಷ್ಟು ಶಕ್ತಿ, ಮೂರು ರೂಪದಲ್ಲಿ ಎಷ್ಟು ಶಕ್ತಿ ಉಂಟೋ ಅಷ್ಟು ಶಕ್ತಿ ಪ್ರಕಟವಾಗಿರುವುದಿಲ್ಲ, ಯಾವಾಗಲೂ ವ್ಯಕ್ತವಾಗಿರುವುದಿಲ್ಲ, ಯಾವುದೋ ಒಂದು ಕಾರಣಾಂತರದಿಂದ ವ್ಯಕ್ತವಾಗ್ತದೆ. ಅಂದರೆ ಅವರ ಮೂಲ ರೂಪವನ್ನು ಸ್ಮರಣೆ ಮಾಡಿದರೆ ಇದ್ದಕ್ಕಿದ್ದಾಗೆ ಅವರಿಗೆ ಬರ ಆವಿಷ್ಕಾರ ಆಗುತ್ತೆ. ಹಾಗಾಗಿ ಇವನೇನು ಮಾಡಿದ ಲಕ್ಷ್ಮಣ, ತನ್ನ ಮೂಲ ರೂಪ ಶೇಷ ರೂಪವನ್ನು ಸ್ಮರಣೆ ಮಾಡಿದ್ದಾನೆ. ಅದು ಎಂಥದ್ದು? ಭಗವಂತನ ವಿಶೇಷ ಆವೇಶ ಉಳ್ಳಂತಹ, ಶೇಷನಲ್ಲಿ ಭಗವಂತನ ವಿಶೇಷ ಆವೇಶ ಇದೆ, ಶೇಷನಲ್ಲಿ ಶುಕ್ಲಕೇಶದ ಆವೇಶ ಇದೆ. ಆ ವಿಶೇಷ ಭಗವಂತನ ಆವೇಶ ಉಳ್ಳಂತಹ ತನ್ನ ಮೂಲ ರೂಪವನ್ನು ನೆನೆದಾಗ, ಮೂಲ ರೂಪ ನೆನೆದ್ರೆ ಸಾಕು ಬಲ ಬರಲಿಕ್ಕೆ, ಅದು ಸಹ ಭಗವದ್ ರೂಪ ಆವೇಶವುಳ್ಳಂತಹ ತನ್ನ ಮೂಲ ರೂಪ ನೆನೆದಿದ್ದರಿಂದಾಗಿ ಅವನಿಗೆ ಸಿಕ್ಕಾಪಟ್ಟೆ ಶಕ್ತಿ ಏನಾಗಿದೆ, ಬಲ ಜಾಗೃತವಾಯಿತು. ಬಲ ಜಾಗೃತವಾದ್ರಿಂದಾಗಿ ಹೊಂದಾಡ್ಸ್ಲಿಕ್ಕೂ ಆಗಿಲ್ಲ ಅಂತ, 20 ಕೈಯಿಂದ ಬಲ ಹಾಕಿ ಅಲ್ಲಾಡಿಸ್ಬೇಕಂದ್ರೆ ಹೊಂದಾಡ್ಸ್ಲಿಕ್ಕೆ ಅವನಿಗೆ ಆಗಿಲ್ಲ. ಅದ್ಯಾಕ್ರಿ ಹಾಗಾಗಿಲ್ಲ? ಸಿಕ್ಕಾಪಟೆ ಎತ್ತ ಸತ್ವಂ ಸಂಜ್ಞಾಲಾಭ ಸಂಭಾವನಾಪಿ ನಾಸ್ತಿ ಸುವಿಫಲೋಪಿ ಸುವಿಫಲೋಪಿ ಅಂತುಂಟು. ಅಂದರೆ ಬೇಗ ಪ್ರಜ್ಞೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೂರ್ಛಿತನಾಗಿದ್ದಾನೆ. ಯಾರು? ಲಕ್ಷ್ಮಣ. ಪ್ರಜ್ಞೆ ಬೇಗ ಬರುವ ಸ್ಥಿತಿಯಲ್ಲೇ ಇಲ್ಲ, ಅಷ್ಟು ಅವನು ಮೂರ್ಛೆಗೆ ಒಳಗಾಗಿದ್ದ. ಆದರೆ ಆದರೂ ಕೂಡ ತಕ್ಷಣದಲ್ಲೇ ಅವನು ಏನು ಮಾಡಿದ, ಅವನಿಗೆ ಪ್ರಜ್ಞೆ ಬಂತು ಅಂತ. ಲಕ್ಷ್ಮಣನ ಶಕ್ತಿಯೇ ಬೇರೆಯವರಿಗಾದರೆ ಅಷ್ಟು ಹೊಡೆತ ಕೊಟ್ಟಾಗ ಆ ಶಕ್ತಿ ಶಕ್ತಿ ಸಹಿತವಾದಂಥ ಬಾಣ ಪ್ರಯೋಗ ಸಿಕ್ಕಿದರೆ ಪಕ್ಕ ಮೂರ್ಛೆ ಬರಲಿಕ್ಕಿಲ್ಲ, ಕೋಮಾ ಸ್ಥಿತಿಯಲ್ಲಿ ಆಸ್ಪತ್ರೆ ಇರಬೇಕಿತ್ತು ಎಷ್ಟೋ ತಿಂಗಳು ತನಕ. ಇವನಿಗೇನು ಇಮಿಡಿಯೇಟ್ಲಿ ಸಂಭಾಳಿಸ್ಕೊಂಡು ಪ್ರಜ್ಞೆ ಬಂದುಬಿಟ್ಟಿದೆ ಅವರಿಗೆ. ಆವಾಗ ತಕ್ಷಣವೇ ಮೂಲ ರೂಪಿ ಪರಮಾತ್ಮನನ್ನು, ಅಲ್ಲ ಶೇಷದೇವರನ್ನು, ತನ್ನ ಮೂಲ ರೂಪವನ್ನು, ಭಗವದ್ ಆವೇಶವುಳ್ಳ ಮೂಲ ರೂಪವನ್ನು ನೆನೆದಿದ್ದಾನೆ. ಆವಾಗ ಎಂಥ ಮಹಾಬಲಿಷ್ಠನಾದ ರಾವಣನೂ ಕೂಡ ಅವನನ್ನು ಏನು ಮಾಡಲಿಕ್ಕಾಗಿಲ್ಲ, ಅಂದಾಡ್ಲಿಕ್ಕೆ ಆಗಿಲ್ಲ. ಶೇಷಂವರೇರಂ ಶಯುತಂ ನಚಾಸ್ಯ ಸಚಾಲನ ಯಾಪಿ ಶಶಾಕ ರಾವಣ ಅಂತ. ನೈವ ಶಶಾಕ, ವಸ್ತುತತ್ತು ಅವನು ರಾವಣ ಮಹಾಬಲಿಷ್ಠನಾಗಿದ್ದರೂ ಕೂಡ ಅವನಿಗಾಗಿಲ್ಲ. ಬಲಾಸ್ವದೋರ್ಭಿ ಪ್ರತಿಗೃಹ್ಯ ಚಾಕೆಲೈ ಯದಾ ಸವೀರಂ ಪ್ರಚಕರ್ಷ ರಾವಣ ಚಚಾಲ ಪ್ರತ್ಯ ಸಹ ಮೇರು ಮಂದರ ಸಸಾಗರ ನೈವ ಚಚಾಲ ಲಕ್ಷ್ಮಣ. ಸಿಕ್ಕಾಪಟೆ ಪ್ರಯತ್ನಪೂರ್ವಕವಾಗಿ ಸರ್ವಬಲವನ್ನೂ ಹಾಕಿ ಎಳೆದಿದ್ದಾನೆ. ಆದರೆ 20 ಕೈಯನ್ನು ಬಳಸಿಕೊಂಡಿದ್ದಾನೆ. ಹೇಳ ಅವನು ಎತ್ಕೊಂಡು ಹೋಗಿ ಎಳಿಬೇಕು, ಎಳಿ ನೆರಕ್ಕೆ ಎತ್ತಬೇಕು. ಆದರೆ ಅವನು 20 ಕೈಯನ್ನು ಪ್ರಯೋಗಿಸಿ ಬಲ ಪ್ರಯೋಗ ಮಾಡಿ ಅವನು ಎತ್ಕೊಳ್ಬೇಕು ಅಂತ ಹೇಳಿದ್ರೆ ಅವನಿಗೆ ಎಳಿಲಿಕ್ಕೆ ಆಗಿಲ್ಲ. ಪ್ರಚಕರ್ಷ ಹೀಗೆ, ಯಾಕೆಂದರೆ ನಾವು ಒಂದೇ ಹಗೂರಾಗಿದ್ದರೆ ಹೀಗೆ ಎತ್ತೇವೆ, ಭಾರ ಆಗಿದ್ದರೆ ಏನು ಮಾಡ್ತೇವೆ, ಏನು ಮಾಡ್ತೇವೆ, ಎಳಿದು ಮಾತ್ರ ಎತ್ತುವುದಲ್ಲ. ಈಗ ಅವನು ಎಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆವಾಗ ಏನಾಯಿತು ಅಂದರೆ ಆಗಿಲ್ಲ. ಆ ಲಕ್ಷ್ಮಣ ಅಷ್ಟು ಭಾರ ಬಲಿಷ್ಠನಾಗಿದ್ದ, ಸಿಕ್ಕಾಪಟ್ಟೆ ತೂಕ ಬಂತು. ಆ ತೂಕ ಇದ್ದಂಥವನನ್ನು ಎಳಿಲಿಕ್ಕಾಗಿಲ್ಲ. ಅವನು ಎಳೆಯುವ ರಭಸಕ್ಕೆ ಏನಾಯಿತು ಅಂದರೆ ಅವನೇನೂ ಕಂಪನಾಗಿಲ್ಲ, ಅವನಲ್ಲಾಡಿಲ್ಲ. ಆದರೆ ಅವನನ್ನು ಎಳಿತಾ ಇರೋ ಸಂದರ್ಭದಲ್ಲಿ ಭೂಮಿ ಅಲ್ಲಾಡ್ತಂತೆ, ಭೂಕಂಪ ಆಯಿತು, ಭೂಮಿ ವಿಚಲಿತವಾಯಿತು, ಮೇರುಮಂದರ ಪರ್ವತ ಸಾಗರ ಸಹಿತವಾದ ಭೂಮಿಯೇ ಅಲ್ಲಾಡ್ತೇ ವಿನಃ ಅವನು ಎಳೆಯುವ ಭರದಲ್ಲಿ ರಾವಣ ಅದು ಲಕ್ಷ್ಮಣ ಅಲ್ಲಾಡಲಿಲ್ಲ. ಅದ್ಯಾಕ್ರಿ ಹಾಗೆ? ಕಾರಣ ಏನು? ಅಯ್ಯೋ ಅವನು ಎಂಥ ಬಲಿಷ್ಠ ಶೇಷನ. ಸಹಸ್ರ ಮೂರ್ಧ್ನೋಸ್ಯ ಭತೈಕ ಮೂರ್ಧ್ನಿ ಸಸಪ್ತ ಪಾತಾಳ ಗಿರೀಂದ್ರ ಸಾಕರ ಧರಾಖಿಲೇಯಂ ನನು ಸರ್ಷ ಪಾಯತಿ ಪ್ರಸಶ್ಯ ಕೋ ನಾಮ ಹರೇತ್ತಮೇನಂ. ಅಲ್ಲ, ಇವನು ಯಾರಂತ ತಿಳ್ಕೊಂಡಿದೆ? ಮೂರು ರೂಪದಲ್ಲಿ ಲಕ್ಷ್ಮಣ ಆದಿಶೇಷ. ಸಾವಿರ ಹೆಡೆ ಇದೆ,
ಆ ಸಾವಿರ ಎಡೆಯಲ್ಲಿ ಯಾವುದೋ ಒಂದು ಎಡೆಯಲ್ಲಿ ಪಾತಾಳ ಅತಳ ವಿತಳ ಸುತಳ ಪಾತಾಳಾದಿ ಸಪ್ತಲೋಕದಿಂದ ಸಹಿತವಾಗಿರ್ತಕ್ಕಂಥ ಅನೇಕ ಪರ್ವತಗಳಿಂದ ಕುಲಪರ್ವತದಿಂದ ಸೇರ್ತವಾಗಿರ್ತಕ್ಕಂಥ ಸಪ್ತ ಸಮುದ್ರವನ್ನೊಳಗೊಂಡಿರ್ತಕ್ಕಂಥ ಸಪ್ತ ಸಮುದ್ರವೇ ಎಷ್ಟು ಸಪ್ತ ಸಮುದ್ರ ಸಪ್ತ ಕುಲಪರ್ವತ ಸಪ್ತ ಅತಳ ವಿತಳ ಪತಳ ಸಾತಾಳ ಸಹಿತವಾದ ಕೆಳಗಿನ ಲೋಕ ಇಂದ ಸಹಿತವಾಗಿರ್ತಕ್ಕಂತಹ ಒಂದು ಭೂಮಂಡಲವನ್ನು ಹೊತ್ತಿದ್ದಾನೆ. ಅದು ಹೇಗೆ ಹೊತ್ತಿದ್ದಾನೆ ಅಂದರೆ ಸರ್ಷಪಾಯತಿ ಅವನು ಬೃಹತ್ತಾಗಿರ್ತಕ್ಕಂಥ ಹೆಡೆಯಲ್ಲಿ ಅದು ಹೇಗೆ ಕಾಣ್ತಾ ಇತ್ತು ಅಂತ ಹೇಳಿಬಿಟ್ರೆ ಸಾಸಿವೆ ಕಾಳಿನ ಅಷ್ಟು ಕಾಣ್ತಾ ಇತ್ತು. ಸಾಸಿವೆ ಕಾಳಿನಷ್ಟು ಕಾಣ್ತಾ ಅದು ಒಂದರ್ಥ, ಅವನು ಅಷ್ಟು ಬೃಹತ್ತಾದ ಹೆಡೆ ಅಂತ ಅರ್ಥ. ಅದಕ್ಕೆ ಇದು ದೊಡ್ಡ ಎಷ್ಟೇ ವಸ್ತು ದೊಡ್ಡದಾಗಿದ್ದರೂ ಕೂಡ ಸಾಸಿವೆ ಕಾಳಿದಂತೆ ಕಾಣ್ತಾ ಇತ್ತು. ಇನ್ನೊಂದರ್ಥ ಏನಂದರೆ ಅವನಿಗೆ ಆ ಭೂಮಿ ಭೂಖಂಡಲು ಸಾಸಿವೆ ಕಾಳಿನಂತೆ ಅಷ್ಟು ಹಗುರವಾಗಿತ್ತು. ಏನೋ ಕ್ಲೇಶ ಇಲ್ಲದೇನೆ ಇಡೀ ಸಪ್ತ ಪಾತಾಳ ಲೋಕಾದಿ ಪಾತಾಳಾದಿ ಲೋಕದಿಂದ ಸಹಿತವಾದ ಸಪ್ತ ಸಾಗರದ ಸಹಿತವಾದ ಸಪ್ತದ್ವೀಪದಿಂದ ಸಹಿತವಾದ ಸಪ್ತ ಕುಲಪರ್ವದಿಂದ ಸಹಿತವಾದ ಸಪ್ತ ಸಮುದ್ರದ ಸಹಿತವಾದಂಥ ಭೂಮಿಯನ್ನು ಒಂದು ಸಾಸಿವೆ ಕಾಳಿನಾಗಿ ಹೊರತಾನ್ರಿ, ಏನೂ ಕ್ಲೇಶ ಇಲ್ಲದೆ ಅಷ್ಟು ಬಲಿಷ್ಠ ಅಂಥ ಬಲವುಳ್ಳ ತೂಕವುಳ್ಳಂಥ ವ್ಯಕ್ತಿಯನ್ನು ಎಲ್ಲಿಂದ ಇವನು ಎಳಿಲಿಕ್ಕೆ ಸಾಧ್ಯ ಅಥವಾ ಬಲಪ್ರಯೋಗ ಮಾಡಿ ಹರಣ ಮಾಡಲಿಕ್ಕೆ ಸಾಧ್ಯ, ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಅಲ್ಲಿ ಒಂದು ಹೇಳುವಾಗ ಒಂದು ವಿಚಿತ್ರ ಹೇಳ್ತಾರೆ, ಸಹ ಮೇರು ಮಂದರ ಸಸಾಗರ ಅಂತ. ಆ ಭೂಮಿ ಅಲ್ಲಾಡ್ತು, ಮೇರು ಮಂದರದಿಂದ ಸಹಿತವಾದ ಸಾಗರದಿಂದ ಸಹಿತವಾದ ಭೂಮಿ ಅಲ್ಲಾಡ್ತು. ಲಕ್ಷ್ಮಣನ ಹೇಳುವ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಇದು ಯಾಕೆ ಹೇಳ್ತಾರೆ ಮೇರುಮಂದರ ಪರ್ವತ ಸಹಿತವಾದದ್ದು? ಮೇರುಮಂದರವನ್ನೇ ಯಾಕೆ ಹೇಳ್ತಾರೆ, ಸಾಗರವನ್ನು ಯಾಕೆ, ಆ ವಿಶೇಷಣೆ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ಒಂದು ಅಲ್ಲಿ ರಾಮಾಯಣದಲ್ಲಿ ಮಾತು ಬರ್ತದೆ, ಕಿರಿಸ್ತನೆ ಸಪ್ತ ಸಮುದ್ರ ವಸ್ತ್ರ ಮಹೀಚ ಕಂಪೆ ಮಹಿಳೇವ ಭೀತ ಅಂತ. ಅದು ಅಲ್ಲಿ ಆ ರೀತಿಯಾಗಿ ವರ್ಣಿಸಿದ್ದಾರೆ ರಾಮಾಯಣದಲ್ಲಿ. ಗಿರಿಸ್ತನಿ ಎರಡು ಪರ್ವತ ಉಂಟಲ್ವಾ, ಅದು ಈ ಭೂದೇವಿಗೆ ಸ್ತನ ಇದ್ದ ಹಾಗೆ. ಹಾಗೆ ಸಮುದ್ರ ಉಂಟಲ್ವಾ, ಸಪ್ತ ಸಮುದ್ರ, ಅದು ವಸ್ತ್ರ ಇದ್ದ ಹಾಗೆ. ಹಾಗಾಗಿ ಅವಳು ಮಹಿಳಾ, ಒಬ್ಬ ಹೆಂಗಸನ್ನು ಒಬ್ಬ ವ್ಯಕ್ತಿ ಎಳಿಲಿಕ್ಕೆ ಹೋದರೆ ಅವಳು ಯಾವ ರೀತಿಯಾಗಿ ಭಯದಿಂದ ಕಂಪಿಸಬೇಕೋ ಆ ರೀತಿಯಾಗಿ ಅವಳು ಭಯದಿಂದ ಭೂದೇವಿ ಕಂಪಿಸಿಬಿಟ್ಲಂತೆ. ಮತ್ತು ಇನ್ನೊಂದು ಹೇಳಿದ್ದಾರೆ, ಭೂಮಂಡಲಂ ಸರ್ಷಪ ಕಲ್ಪ ಅಲ್ಪಂ ವಿಭಾತಿ ಪಾತಾಳ ಸಮೇತಮೇತತ್ ಸಹಸ್ರ ಮೂರ್ಧ್ನಸ್ಯ ಬತೈಕ ಮೂರ್ಧ್ನೆ ಪ್ರಥಶ್ಯ ಕೋ ನಾಮ ಹರೆತ್ತಮೇನಂ ಅಂತ. ಇದು ಕೂಡ ಅಲ್ಲಿ ಇದೆ, ಭೂಮಂಡಲ ಎಲ್ಲ ಸಾಸಿವೆ ಕಾಳಿನಂತೆ ಕಾಣ್ತಾ ಇದೆ. ಅದನ್ನು ಅಂತಹ ಪಾತಾಳ ಸಹಿತವಾದ ಭೂಮಂಡಲ ಅವನಿಗೆ ಸಾಸಿವೆ ಕಾಳಿನಂತೆ, ಅದನ್ನು ಒಂದು ಹೆಡೆಯಲ್ಲಿ ಹೊತ್ತಿದ್ದಾನೆ. ಹೀಗಿರಬೇಕಾದ್ರೆ ಅವನನ್ನು ಬಲಾತ್ಕಾರದಿಂದ ಯಾರು ತಾನೆ ಇದು ಅವನನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ, ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎತ್ಕೊಂಡು ಹೋಗೋದು ಎಲ್ಲಿಂದ ಬಂತು? ಇಲ್ಲಿ ಬತ ಸಹಸ್ರ ಮೂರ್ಧ್ನಸ್ಯ ಬತೈಕ ಮೂರ್ಧ್ನಿ, ಬತ ಬತ ಅಂತ ಹೇಳೋದು ಆಶ್ಚರ್ಯವಾದಾಗ ಬತ ಅಂತ ಹೇಳ್ತಾರೆ, ಖೇದ ಆದಾಗಲೂ ಬತ ಅಂತ ಹೇಳ್ತಾರೆ, ಆಶ್ಚರ್ಯವಾದಾಗಲೂ ಬತ ಅಂತ ಹೇಳ್ತಾರೆ, ಅನುಕಂಪದಲ್ಲಿಯೂ ಬತ ಅಂತ ಹೇಳ್ತಾರೆ, ಮತ್ತೆ ಸಂಬೋಧನ ವಿಷಯದಲ್ಲಿಯೂ ಬತ ಅಂತ ಹೇಳ್ತಾರೆ. ಬತ ಅಂದರೆ ಖೇದ ಸೂಚಕವಾದ ಶಬ್ದ ಹೌದು, ಹರ್ಷ ಸೂಚಕವಾದ ಶಬ್ದ ಹೌದು, ಆಶ್ಚರ್ಯ ಸೂಚಕವಾದ ಶಬ್ದ ಹೌದು, ಅನುಕಂಪ ಸೂಚಕವಾದ ಶಬ್ದ ಹೌದು. ಇಲ್ಲಿ ಬತ ಏ ಸಾವಿರ ಎಡೆಯಲ್ಲಿ ಒಂದು ಎಡೆಯಲ್ಲಿ ಮರ ಆಯಾವ ಭೂಮಂಡಲ ಸಾಸಿವೆ ಕಾಳಿನಂತೆ ಕಾಣ್ತಾ ಇದೆ ಅಂದರೆ ಬತ ಅಂದ್ರೆ ಅರ್ಥ ಏನಿಲ್ಲ ಕೇಳಿ, ವಿಸ್ಮಯ. ವಿಸ್ಮಯ ಯಾರಿಗೆ, ಯಾರಿಗೆ ವಿಸ್ಮಯ? ಕೇಳೋರಿಗೆಲ್ಲ ವಿಸ್ಮಯ ಅದನ್ನು ಹೇಳ್ತಾ ಇದ್ರೆ, ಬತ ಯಾರಾದರೂ ಕೇಳ್ತಾ ಇದ್ರೆ ವಿಸ್ಮಯ ಆಗಬೇಕು, ಲೋಕಕ್ಕೆ ವಿಸ್ಮಯ. ಮತ್ತೆ ಅದನ್ನು ಹೇಳ್ತಕ್ಕಂಥವರಿಗೆ ಆಚಾರ್ಯರಿಗೆ ಬತ ಅಂದರೆ ಹರ್ಷ, ಹೇಳ್ತಕ್ಕಂಥವರಿಗೆ ಹರ್ಷ, ಅವರು ಆಸ್ವಾದನೆ ಮಾಡಿ ಹರ್ಷದಿಂದ ಹೇಳ್ತಾರೆ, ಮತ್ತೆ ಕೇಳ್ತಕ್ಕಂಥವರಿಗೆಲ್ಲ ಏನೋ ಆಶ್ಚರ್ಯ. ಹೇಳ್ತಕ್ಕಂಥವರಿಗೆ ಹರ್ಷ, ಕೇಳ್ತಕ್ಕಂಥವರಿಗೆ ಆಶ್ಚರ್ಯ.
ಅಷ್ಟೇ ಅಲ್ಲ, ಇನ್ನೂ ವಿಚಾರ ಖೇದ ಯಾರಿಗೆ? ರಾವಣನಿಗೆ. ಅಯ್ಯೋ ಪಾಪ, ಖೇದ. ಯಾಕೆಂದ್ರೆ ಅವನಿಗೆ ಇದೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ಖೇದ ಯಾರಿಗೆ? ರಾವಣನಿಗೆ. ಅಯ್ಯೋ ವ್ಯರ್ಥವಾಗಿ ಪ್ರಯತ್ನ ಪಡ್ತಾ ಇದ್ದಾನಲ್ಲ ಈ ರಾವಣ ಅಂದ್ಕೊಂಡ್ಬಿಟ್ಟು ಹನುಮಂತ ಮೊದಲಾದವರಿಗೆ ಅನುಕಂಪ. ಇಷ್ಟೆಲ್ಲ ಇದೆ ಅದಕ್ಕೆ. ಬತ ನಮಗೆ ಆಚಾರ್ಯರು ಬತ ಅಂತ ಹೇಳ್ತಾರೆ, ಇನ್ನು ಸಂಬೋಧನೆ ಪಿ ನಮ್ಮನ್ನೆಲ್ಲ ಶಿಷ್ಯರನ್ನು ಕುರಿತು ಹೇಳ್ತಾರೆ, ಬತ ಕೇಳ್ರಿ ಶೇಷನ ಮಹಿಮೆಯನ್ನು ಕೇಳ್ರಿ ಅಂತ. ನಮಗೆಲ್ಲ ಬತ ಅಂದ್ರೆ ಸಂಬೋಧನೆ, ಬತ ಹಲೋ ಹಲೋ ಅಂತ ಹೇಳ್ತೀರೇ ಇಲ್ಲೋ, ಹಲೋ ಕೇಳ್ರಿ ಈ ಯಾವ ಆದಿಶೇಷನ ಮಹಿಮೆಯನ್ನು ಕೇಳ್ರಿ ಅಂತ ನಮ್ಮನ್ನೆಲ್ಲ ಶಿಷ್ಯರನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಿಷ್ಯರನ್ನ ಕುರಿತು ಆಚಾರ್ಯರು ಸಂಬೋಧನೆ ಮಾಡಿ ಕೇಳ್ರಿ ಶೇಷನ ಮಹಿಮೆಯನ್ನ ಅಂತ ನಮಗೆ ಹೇಳ್ತಾ ಇದ್ದಾರೆ ಸಂಬೋಧನೆ ಅಪಿ. ಇಷ್ಟೆಲ್ಲ ಇಲ್ಲಿ ಅಭಿಪ್ರಾಯ ಉಂಟು ಅಂತ ನೋಡಿ. ಕೃಪೆಯಿಂದ ನಮಗೆ ಆಚಾರ್ಯರು ಶೇಷನ ತತ್ವವನ್ನು ಶೇಷತತ್ವವನ್ನು ನಮಗೆ ವರ್ಣಿಸ್ತಾ ಇದ್ದಾರೆ ಅಷ್ಟು. ಹಾಗಾದರೆ ಎಷ್ಟು ಎಲ್ಲ ಸೇರ್ತದೆ, ಎಲ್ಲವೂ ಸೇರ್ತದೆ. ಸಂಬೋಧನೆ ಮಾಡಿ ಅನುಕಂಪೆಯಿಂದ ಆಚಾರ್ಯ ನಮಗೆ ಹೇಳ್ತಾ ಇದ್ದಾರೆ. ಈ ವ್ಯರ್ಥ ಪ್ರಯತ್ನ ಮಾಡ್ತಾ ಇಲ್ಲ ಹನುಮಂತಾತಿಗೆ ಪಾಪ ಅಂತ ಅನಿಸ್ತದೆ. ಅದ ನಂತರ ಅವನಿಗೆ ಖೇದ ಆಗಿದೆ, ಕೇಳೋವರಿಗೆಲ್ಲ ಆಚಾರ್ಯರಿಗೆ ಹೇಳುವಾಗ ಹರ್ಷ ಆಗ್ತಾ ಇದೆ, ಕೇಳೋವರಿಗೆಲ್ಲ ವಿಸ್ಮಯ ಆಗ್ತಾ ಇದೆ. ಇಷ್ಟೆಲ್ಲ ಆಯಿತು ಮತ ಶಬ್ದಕ್ಕೆ ಅಷ್ಟ ಅರ್ಥ. ಸರ್ಷಪಾಯತಿ ಸರ್ಷಪಾಯತಿ ಅಂದರೆ ಭೂಮಂಡಲಂ ಸರ್ಷಪ ಕಲ್ಪಮಲ್ಪಂ ವಿಭಾತಿ ಅಂತ ಆಚಾರ್ಯ ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾ ಇದ್ದಾರೆ. ಈಗ ವಸ್ತುತಸ್ತು ಸರ್ಷಪಾಯತಿ ಅಂತ ಹೇಳಿದ್ದಾರೆ ಆಚಾರ್ಯ. ಸರ್ಷಪಾಯತೆ ಗರುಡವತ ಆಚರತಿ ಗರುಡಾಯತೆ, ಗರುಡನಂತೆ ನಡ್ಕೊಳ್ತಾನೆ. ಅವನನ್ನು ಏನಂತ ಕರೆಯೋದು? ಗರುಡಾಯತೆ. ಸರ್ಷಪವತ ಆಚರತಿ ಸರ್ಷಪಾಯತೆ ಅಂತ ಆಗ್ಬೇಕು. ಅಂದರೆ ಆತ್ಮನೇ ಪದ ಸರ್ಷಪಾಯತಿ ಅಂತ ಯಾವುದು ಬರೋದಿಲ್ಲ, ಏನಾಗೋದಿಲ್ಲ. ಪರಸ್ಮೈ ಪದ ಹೇಗೆ ಬಂತು? ಸ್ವಲ್ಪ ವ್ಯತ್ಯಾಸ ಆಯ್ತಲ್ಲ ಇವಾಗ. ಸರ್ಷಪೈವ ಆಚರತೆ ಸರ್ಷಪಾಯತೆ ಹೇಗೆ? ಸರ್ಷಪಾಯತಿ ಅಂತ ಆಗೋದಿಲ್ಲ. ಮತ್ತೇನಾಗಬೇಕು? ಆಚಾರ ಅರ್ಥದಲ್ಲಿ ಕರ್ತರಿಗೆ ಕೆಂಜು ಬಂದರೆ ಸರ್ಷಪಾಯತೆ ಅಂತ ಆಗಬೇಕು. ಅದಕ್ಕೆ ಹೌದು, ಕೆಂಗು ಎಲ್ಲ ಕಡೆಯಲ್ಲಿ ಬರುವುದಿಲ್ಲ. ಕೆಂಗು ಬಂದರೆ ಆತ್ಮನೇ ಪದ ಸರ್ಷಪಾಯತೆ ಅಂತ ಆಗಿದೆ. ಕೆಂಗು ಬರುವುದಿಲ್ಲ, ಬಂದರೆ ಬಂತು, ಬರೆದಿದ್ರೆ ಬಂತು. ಬರಲಿಲ್ಲ ಅಂದಾದರೆ ಯಾವುದು ಬರುತ್ತೆ ಅಂತ ಹೇಳಿಬಿಟ್ರೆ, ವಿಚಿತ್ರವಾಗಿ ಕೆಂಗು ಬರಲಿಲ್ಲ ಅಂತಾದರೆ ಕೊಚಿತ ಯದ್ಯತ ತಪಶ್ಚರತಿ ಇತ್ಯರ್ಥ ತಪಸ ಕೆಂಗಿ ತಪಸ್ಯತಿ ಇತಿ ರೂಪ ಸಂಬಂಧತೆ. ಆ ಕೆಂಗು ಬರೋದು ವಿಕಲ್ಪ, ಕೆಂಗು ಬರೋದು ವಿಕಲ್ಪ ಅಂದರೆ ಕೆಂಗು ಬರಲಿಲ್ಲ ಅಂದರೆ ಏನಾಯಿತು? ಕೆಶ ಬರುತ್ತೆ, ಕೆಶ 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 ಬರುತ್ತೆ. ಕೆಂಗು ಬರೋದು ವಿಕಲ್ಪ, ಕೆಶ ಬಂದರೆ ಅಸರ್ಷಭ ಸರ್ಷ ಭವತಿ ಇತಿ ಸರ್ಷಪಾಯತಿ ಅಂತ ಆಗತ್ತೆ. ಹಾಗಾಗಿ ಕೆಂಗು ಬಂದರೆ ಏನಾಗತ್ತೆ? ಸರ್ಷಪಾಯತಿ. ಅದು ವಿಕಲ್ಪ. ಕೆಂಗು ಬರಲಿಲ್ಲ ಅಂದರೆ ಯಾಕಂದರೆ ಛಂದಸ್ಸಿನಲ್ಲಿ ಏನು ಬೇಕಾದ್ರೂ ಆಗಬೇಕು. ವಿಕಲ್ಪ ಸರ್ವೇ ವಿಧಯ ಛಂದಸ್ಸಿ ವಿಕಲ್ಪ ಅಂತ ಎಲ್ಲ ಇದು ಛಂದೋತುಲ್ಯ. ಯಾವುದು? ಆಚಾರ್ಯರ ಮಾತು, ಅವರ ವಚನವು ಛಂದೋತುಲ್ಯ. ಹಾಗಾಗಿ ಅಲ್ಲಿ ಎರಡು ಒಂದೊಂದು ಸತಿ ಬಂದರೆ ಬಂತು, ಬರಬೇಕಂತೇನಿಲ್ಲ. ಕೆಂಗು ಬಂದರೆ ಹಾಗಾಗತ್ತೆ, ಕೆಂಗು ಬರಲಿಲ್ಲ ಅಂದರೆ ಕೆಶ್ ಬಂದರೆ ಸರ್ಷಪಾಯತಿ ಅಂತಾಗತ್ತೆ, ಏನ ಸರ್ಷಪಾಯತಿ ಅಂತಾಗುವುದಿಲ್ಲ. ಯುದ್ಧಕಾಂಡದಲ್ಲಿ ಭರತಾನುಜನನ್ನು ದೇವತೆಗಳು ಮೊದಲಾದವರು ಯಾರಿಗೂ ಕೂಡ ಎರಡು ಕೈಯಿಂದ ಹೊರಲಿಕ್ಕೆ ಸಾಧ್ಯ ಇಲ್ಲ. ಹಿಮವಾನ್ ಮಂದರೋ ಮೇರು ತ್ರೈಲೋಕ್ಯಂ ವಾಸಾಮರೈ ಶಕ್ಯಂ ಭುಜಾಭ್ಯಾಂ ಉದ್ಧರ್ತಂ ನ ಸಂಖ್ಯೆ ಭರತಾನುಜ ಅಂತ ಯುದ್ಧಕಾಂಡದಲ್ಲಿದೆ. ಇದು ಯಾರ ಬಗ್ಗೆ ಹೇಳಬೇಕು? ಇವಾಗ ಲಕ್ಷ್ಮಣನ ಬಗ್ಗೆ ಹೇಳಬೇಕು. ಲಕ್ಷ್ಮಣನನ್ನು ಅಲ್ಲ ಆದಿಶೇಷವನ ಅವನನ್ನು ಎತ್ತಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಯಾರಿಂದ ಸಾಧ್ಯ ಇಲ್ಲ ಅಂದರೆ ಹಿಮವಂತನಿಗೂ ಸಾಧ್ಯ ಇಲ್ಲ, ಮಂದರನಿಗೂ ಸಾಧ್ಯ ಇಲ್ಲ, ಮೇರುಪರ್ವತಕ್ಕೂ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತೆ ಬ್ರಹ್ಮಾದಿ ಬೇಡ, ರುದ್ರಾದಿ ದೇವತೆಗಳಿಂದ ಸಹಿತವಾಗಿರತಕ್ಕಂಥ ಮೂರು ಲೋಕಕ್ಕೂ ಕೂಡ ಅವನ ಕೈಯಿಂದ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಭರತಾನುಜನನ್ನ ಅಂತ. ನಮಗೇನು ತಪ್ಪು ಅರ್ಥ ಬರುತ್ತೆ ಅಂದರೆ,
ಇವನು ಭರತನ ಅನುಜನ, ಭರತಾನುಜ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನಾಗತ್ತೆ ಅಂದರೆ ಭರತನ ತಮ್ಮ, ರಾಮ ಭರತನೇ ಜ್ಯೇಷ್ಠ, ಲಕ್ಷ್ಮಣ ಭರತನ ತಮ್ಮ ಎಂಬುದಾಗಿ ಅರ್ಥವಾಗ್ತಾ ಇದೆ. ಇಲ್ಲಿ ಸ್ವಲ್ಪ ದೊಡ್ಡ ಗೊಂದಲ ಉಂಟು. ಅದಕ್ಕೆ ಏನು ಮಾಡಬೇಕು ಇವಾಗ? ಅದಕ್ಕೆ ಅಲ್ಲ, ಗೊಂದಲ ಆಯ್ತಲ್ಲ, ಭರತಾಜನ ಎತ್ತಲಿಕ್ಕೆ ಲಕ್ಷ್ಮಣನ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಿತ್ತು. ಯಾಕೆಂದರೆ ಲಕ್ಷ್ಮಣ ಭರತನ ಅನುಜನಲ್ಲ, ಅವನು ಭರತಾಗ್ರಜ. ಯಾಕೆ ಭರತನೇ ಜ್ಯೇಷ್ಠ ಅಲ್ಲ, ಲಕ್ಷ್ಮಣನೇ ಜ್ಯೇಷ್ಠ ಅಂತ ಹೇಳೋದು, ಜ್ಯೇಷ್ಠ ಅಂತ ಹೇಳೋದು. ಆದರೆ ವಾಲ್ಮೀಕಿ ಇಲ್ಲಿ ಲಕ್ಷ್ಮಣ ಹೇಳುವಾಗ ಭರತನ ತಮ್ಮ ಅಂತ ಹೇಳ್ತಾರೆ. ಅದು ಯಾಕೆ ಕೊಡುತ್ತೆ? ಭರತನ ತಮ್ಮನವನು, ಭರತನ ಅಣ್ಣ ಅಲ್ವಾ, ಭರತ ತಮ್ಮ ಅಲ್ವಾ, ನಮ್ಮ ಸಿದ್ಧಾಂತ ಆಗಿದ್ದಾನೆ. ಅದಕ್ಕೆ ಯಾವ ಅದು ಗುಹ್ಯ ಭಾಷೆ ರೀ. ಭರತಃ ಅನುಜ ಯಸ್ಯ, ಭರತಸ್ಯ ಅನುಜ ಅಂತ ಮಾಡಬಾರ್ದು, ಷಷ್ಠಿ ತತ್ಪುರುಷ ಮಾಡಬಾರ್ದು. ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಬಹುರಿ ಮಾಡಿಬಿಡಿ. ಭರತನೇ ಅನುಜ ತಮ್ಮ ಯಾರಿಗೆ? ಭರತ ತಮ್ಮ ಯಾರಿಗೆ? ಲಕ್ಷ್ಮಣನಿಗೆ. ಲಕ್ಷ್ಮಣ ಅಂತ ಅರ್ಥ ಮಾಡಬೇಕು. ಹಾಗಾಗಿ ಯಾವ ಗೊಂದಲೂ ಇಲ್ಲ. ಮತ್ತು ಒಂದು, ಎಲ್ಲಾದ ಕಡೆಯಲ್ಲಿ ಈ ರೀತಿಯಾಗಿ ಲಕ್ಷ್ಮಣ ಭರತಾನುಜ ಅಂತ ಕರೆದಿದ್ದರೆ ರಾಮಾಯಣದಲ್ಲಿ ಭರತನ ತಮ್ಮ ಅಂತ ಷಷ್ಠಿ ತತ್ಪುರುಷ ಮಾಡಬಾರ್ದು. ಭರತನೇ ತಮ್ಮ ಯಾರಿಗೆ ಅಂದರೆ ಭರತನ ಅಣ್ಣ ಅಂತ ಅರ್ಥ ಆಗುತ್ತೆ. ಭರತನೇ ತಮ್ಮ ಯಾರಿಗೆ? ಲಕ್ಷ್ಮಣನಿಗೆ. ಹಾಗೆ ಅರ್ಥ ಮಾಡಬೇಕು. ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಆಚಾರ್ಯರು. ಭರತಾನುಜ ಎಂಬುದು ರಾಮಾಯಣದಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಬೇರೆ. ಭರತ ಅಂದರೆ ವಾಯುದೇವರು, ಭರತ ಅಂದರೆ ಭರತೋ ವಾಯುರುದ್ದಿಷ್ಟ. ಭರತ ಆದಿ ಸೃಷ್ಟಿಯಲ್ಲಿ, ಭರತ ಅಂದರೆ ವಾಯುದೇವರು ಹುಟ್ಟಿದ ನಂತರ ಅಂತ ಶೇಷದೇವರು ಹುಡ್ತಾರೆ. ಆದಿ ಸೃಷ್ಟಿಯಲ್ಲಿ ಭರತ ವಾಯುದೇವರ ಹುಟ್ಟಿದ ನಂತರ ಮತ್ತೆ ಹುಟ್ಟುವ ಆದಿಶೇಷಪ್ಪ ಇವನೋ, ನಂತರ ಹುಟ್ಟುವವನು ಅಂತ ಅರ್ಥ. ಭರತ ವಾಯುದೇವರು ಹುಟ್ಟಿದ ನಂತರ ಶೇಷ ಹುಡ್ತಾನೆ. ಹಾಗಾಗಿ ಅದಕ್ಕೋಸ್ಕರ ಭರತಾನುಜ ಅಂತ ಆದಿ ಸೃಷ್ಟಿಯಲ್ಲಿ ಅಂದರೆ ಆ ಮೂಲ ರೂಪ. ಭರತಾನುಜ ಅಂತ ಲಕ್ಷ್ಮಣ ಹೇಳುವ ಅಭಿಪ್ರಾಯ ಏನಂದರೆ ಅವನ ಮೂಲ ರೂಪವನ್ನು ತಿಳಿಸಬೇಕಾಗಿತ್ತು. ಮೂಲ ರೂಪ ಭರತ ಅಂದರೆ ವಾಯುದೇವರು, ಅವನ ನಂತರ ಅನು, ಅವನ ನಂತರ ಜಾತ ಆದಿ ಸೃಷ್ಟಿಯಲ್ಲಿ ಯಾರು? ಆದಿಶೇಷ, ಅವನ ಅವತಾರ. ಆದ್ದರಿಂದ ಅವನು ಎತ್ಕೊಂಡು ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯ? ಸರಿ ಹೋಯ್ತಾ ಇಲ್ಲ ಅವನು. ಅಥವಾ ಇನ್ನೊಂದು ಹೇಳ್ತಾ, ಭರತಾನುಜ ಅಂದರೆ ಅದು ವಸ್ತುಸತ್ತು ಇನ್ನೂ ಹೇಳಲಿಕ್ಕೆ ಸಾಧ್ಯ, ತಪ್ಪಾಗಿ ಹೇಳಿರ್ಬೋದು ಅಂತ ಎಲ್ಲರೂ ಕೂಡ ಹಸ್ತಕ್ಷೇಪ ಮಾಡಿದ್ದಾರೆ. ಹಾಗಾಗಿ ನಿಜವಾಗಿ ಕೂಡ ಭರತಾನುಜ ಅಂತಿಲ್ಲ, ಭರತಾಗ್ರಜ ಅಂತೇ ಪಾಠ ಇರಬೇಕು. ಅರ್ವಾಚೀನರೆಲ್ಲ ಸ್ವಲ್ಪ ವ್ಯತ್ಯಾಸ ಮಾಡಿರಬೇಕು ಅಷ್ಟೇ. ನಮಗೆ ಭರತಾನುಜ ಅಂತ ಇಟ್ಕೊಂಡ್ರೂ ಚಿಂತೆ ಇಲ್ಲ, ಅದು ಸಾವಕಾಶ. ಮತ್ತು ಅವನ ಮೂಲ ರೂಪ ಪರಿಚಯವನ್ನು ಮಾಡಿಕೊಡ್ತಕ್ಕಂಥದ್ದು ಅಗತ್ಯ. ಅವಾಗ ಭರತಾಗ್ರಜ ಅಂತ ಪಾಠ ಇದ್ದರೆ ತಲೆ ವಿಷಯ ಇಲ್ಲ, ಆ ಪಾಠವು ವ್ಯತ್ಯಾಸವಾಗುವ ಸಂಭವ ಇದೆ, ಯಾರೋ ಕೈವಾಡ ಮಾಡಿ ಇಡ್ಬೋದು ಅಂತ ಅಭಿಪ್ರಾಯಪಡ್ತಾ ಇದ್ದಾರೆ. ಪಕರ್ಷತ್ತೇವ ನಿಶಾಚರೇಶ್ವರೇ ತಥೈವ ರಾಮ ವ್ರಜನ್ ತ್ವರಾನ್ವಿತ. ರಾಮನ ತಮ್ಮನನ್ನು ಜೋರಾಗಿ ಬಲ ಹಾಕಿ ಎಳಿತಾ ಇದ್ದಾನೆ, ಸಂಪೂರ್ಣ ಬಲ ಹಾಕಿ ಎಳಿತಾ ಇರುವ ಸಂದರ್ಭದಲ್ಲಿ ಇಪ್ಪತ್ತೂ ಕೈಯಿಂದ ಎಳಿತಾ ಇದ್ದಾನೆ, ಪ್ರಯತ್ನಪೂರ್ವಕವಾಗಿ ಎಳಿತಾ ಇದ್ದಾನೆ, ಸಿಕ್ಕಾಪಟ್ಟೆ ಬಲ ಹಾಕಿ. ಆವಾಗ ಏನು ಮಾಡಿದ್ರು ಅಂದರೆ ಹನುಮಂತ ದೇವರು ಬಹಳ ವೇಗದಿಂದ ಬಂದರಂತೆ. ವೇಗವಾಗಿ ಬಂದು ಸಮಸ್ತ ಜೀವಾಧಿಪತಿ ಪರಾತನು, ಸಮಸ್ತ ಜೀವರಿಗೆ ಅಧಿಪತಿ ಮುಖ್ಯಪ್ರಾಣ, ಆ ಮುಖ್ಯಪ್ರಾಣ ಅತ್ಯುತ್ಕೃಷ್ಟವಾದ ಅವತಾರ ಹನುಮದ ಅವತಾರ. ಯಾಕೆಂದರೆ ಪರಾತನು ಹನುಮ ಭೀಮ ಮಧ್ವ ಅದು ಮೊದಲನೇ ಅವತಾರ, ಆದಿಂದಾಗಿ ಸಿಕ್ಕಾಪಟ್ಟೆ ಬಲ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ. ಹಾಗರ್ಥ ಪರಾತನನು. ಬೇರೆ ಬೇರೆಯಲ್ಲಿ ಯುಗಾನುಸಾರ ಏನ ಬಲ ಇದ್ದರೂ ಕೂಡ ಪ್ರದರ್ಶನ ಮಾಡುವ ಹಾಗಿಲ್ಲ ಯುಗ ತಕ್ಕಂತೆ. ಅದಕ್ಕೆ ಹನುಮಂತನಿಗೂ ಭೀಮನಿಗೂ ಯುದ್ಧಾದಾಗ ಹನುಮಂತ ದೇವರ ಎದುರು ಭೀಮ ಸಮಾನವಾದ ಬಲ ತೋರಿಸುವುದಿಲ್ಲ, ಯುಗಾನುಸಾರವಾಗಿ ಬಲ ಪ್ರದರ್ಶನ ಮಾಡಬೇಕು ಬಲ ಇದ್ದರೂ ಕೂಡ. ಹಾಗಾಗಿ ಹನುಮಂತೇವರು ಜಾಸ್ತಿ ಬಲ ಪ್ರದರ್ಶನ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಅವರು ಪ್ರತಿಯಾಗಿ ಮಾಡಿದ್ದಾರೆ, ಯುಗಾನುಸಾರವಾಗಿ ಬಲ ಪ್ರದರ್ಶನ ಮಾಡಿದ್ರು, ಅದಕ್ಕೆ ಸೋತಂತೆ ತೋರಿಸಿದರು. ಹಾಗಾಗಿ ಪರಾಚಂದ್ರ ಮೊದಲನೇ ಅವತಾರ ಮನೆಯ ರೂಪ ಹನುಮಂತ ದೇವರು ಏನು ಮಾಡಿದರು ಅಂತ ಹೇಳಿಬಿಟ್ರೆ ಹಾರಿಬಿಟ್ರಂತ ಅವನು ಎದುರು. ಸಮತ್ಪಪಾತ ಅಸ್ಯ ಪುರೋ ಹನುಮಾನ್, ಆ ರಾವಣನ ಎದುರು ಹಾರಿಬಿಟ್ಟಿದ್ದಾರೆ. ಹಾರಿಬಿಟ್ಟು ಏನು ಮಾಡಿದಂದೆ, ಮುಷ್ಟಿ ಪ್ರಹಾರಂ ಸ ಮುಷ್ಟಿ ಮಾವರ್ತ್ಯ ಸವ